ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಆರಂಭವಾಗಿ ಒಂದೂವರೆ ವರ್ಷ ಆಗಿದೆ. ಇನ್ನೂ ಕೂಡ ಯುದ್ಧ ಅಂತ್ಯವಾಗಿಲ್ಲ. ಜಾಗತಿಕವಾಗಿ ಆ ಆತಂಕದಿಂದ ಜಗತ್ತು ಹೊರಬಂದಿಲ್ಲ. ಈ ಬೆನ್ನಲ್ಲೇ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ನಡುವೆ ಮತ್ತೆ ಬಿಕ್ಕಟ್ಟು ಶುರುವಾಗಿದೆ. ಇಸ್ರೇಲ್ ಮೇಲೆ ಹಮಾಸ್ ಉಗ್ರರು ದಾಳಿಯನ್ನು ಮಾಡಿದ್ದಾರೆ. ಇಸ್ರೇಲ್ಗೆ ಲಗ್ಗೆ ಇಟ್ಟಿದ್ದಾರೆ 50ಕ್ಕೂ ಹೆಚ್ಚು ಪ್ಯಾಲೆಸ್ಟೈನ್ನ ಉಗ್ರರು. ಟೆಲ್ ಅವೀವ್ ಸೇರಿ ಹಲವು ನಗರಗಳ ಮೇಲೆ ಏಕಾಏಕಿಯಾಗಿ ಕ್ಷಿಪಣಿ ದಾಳಿಯಾಗಿದೆ. ಗಾಜಾ ಪಟ್ಟಿಯಿಂದ 5,000ಕ್ಕೂ ಹೆಚ್ಚು ರಾಕೆಟ್ಗಳ ದಾಳಿಯಾಗಿರುವಂತಹದ್ದು ಬೆಳಗ್ಗೆ. ಇಸ್ರೇಲ್ ಮೇಲೆ ರಾಕೆಟ್ ದಾಳಿಯಾಗಿದೆ. ಹಮಾಸ್ ಉಗ್ರರಿಂದ ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಬೃಹದಾಕಾರದ ಕಟ್ಟಡಗಳ ಮೇಲೆ ಕ್ಷಿಪಣಿ ದಾಳಿ, ಏಕಾಏಕಿಯಾಗಿ ದರಶಾಹಿ ಆಗ್ತಾ ಇದೆ. ಮತ್ತೊಂದು ಕಡೆ ಬೆಂಕಿಯ ಕೆನ್ನಾಲಿಗೆ ಯಾವ ರೀತಿ ಚಾಚಿಕೊಂಡಿದೆ ಅನ್ನುವಂತಹ ವಿಜುವಲ್ಸ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಿ. ಟೆಲ್ ಅವೀವ್ ಸೇರಿ ಹಲವು ನಗರಗಳ ಮೇಲೆ ಈ ದಾಳಿಯಾಗಿದೆ. 5,000ಕ್ಕೂ ಹೆಚ್ಚು ರಾಕೆಟ್ಗಳಿಂದ ದಾಳಿಯನ್ನು ಮಾಡಿದ್ದಾರೆ ಹಮಾಸ್ ಉಗ್ರರು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ರಾಕೆಟ್ಗಳ ದಾಳಿ, ಒಂದಲ್ಲ ಎರಡಲ್ಲ ಬರೋಬ್ಬರಿ 5,000ಕ್ಕೂ ಹೆಚ್ಚು ರಾಕೆಟ್ಗಳ ದಾಳಿಯನ್ನು ಮಾಡಿದ್ದಾರೆ ಹಮಾಸ್ ಉಗ್ರರು ಇಸ್ರೇಲ್ ಮೇಲೆ. ಇಸ್ರೇಲ್ ಯುದ್ಧ ವಿಮಾನಗಳ ವಿಚಾರದಲ್ಲಿ, ಸೇನಾ ಸಾಮರ್ಥ್ಯದ ವಿಚಾರದಲ್ಲಿ ಅತ್ಯಂತ ಬಲಿಷ್ಠ ರಾಷ್ಟ್ರ. ಹಮಾಸ್ ಉಗ್ರರಿಂದ ಇಸ್ರೇಲ್ ಮೇಲೆ ರಾಕೆಟ್ ದಾಳಿಯಾಗಿದೆ. ಯುದ್ಧವನ್ನು ಘೋಷಿಸಿದೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು. ಇಸ್ರೇಲ್ನಿಂದ ಐರನ್ ಸ್ವಾರ್ಡ್ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಹಮಾಸ್ ಉಗ್ರರಿಂದ ಒಂದು ಕಡೆ ರಾಕೆಟ್ ದಾಳಿಯಾದರೆ ಮತ್ತೊಂದು ಕಡೆ ಯುದ್ಧವನ್ನು ಘೋಷಣೆ ಮಾಡಲಾಗಿದೆ. ಜಾಗತಿಕವಾಗಿ ಮತ್ತಷ್ಟು ಆತಂಕವನ್ನು ಇಸ್ರೇಲಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳು ಸೃಷ್ಟಿ ಮಾಡ್ತಾ ಇದೆ. ರಷ್ಯಾ ಯುಕ್ರೇನ್ ನಡುವೆ ಒಂದೂವರೆ ವರ್ಷಗಳಿಂದ ಯುದ್ಧ ಆಗ್ತಾ ಇದೆ. ಅದರಿಂದ ಜಾಗತಿಕವಾಗಿ ಬೇರೆ ಬೇರೆ ದೇಶಗಳು ಯಾವ ರೀತಿ ಪರಿತಪ್ಪಿಸ್ತಾ ಇದ್ದಾವೆ ಅನ್ನೋದನ್ನು ನಾವು ನೋಡ್ತಾ ಇದ್ವಿ. ಈಗ ಮತ್ತೆ ಇಸ್ರೇಲ್ನಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿರುವಂತಹದ್ದು, ಇಸ್ರೇಲ್ ಯುದ್ಧವನ್ನು ಘೋಷಣೆ ಮಾಡಿರುವಂತಹದ್ದು, ಸಹಜವಾಗಿಯೇ ಇದು ಜಾಗತಿಕ ಮಟ್ಟದಲ್ಲಿ ಮತ್ತೊಮ್ಮೆ ಆತಂಕಕ್ಕೆ ಕಾರಣವಾಗ್ತಾ ಇದೆ.